ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಮಂಜುನಾಥ್ ಅಡ್ವಕೇಟ್ ಮಾತಾಡ್ತಾ ಇರೋದು ಕಳೆದ ನಾಲ್ಕು ವರ್ಷಗಳಿಂದ ಸರಿಸುಮಾರು ಐನೂರಕ್ಕೂ ಹೆಚ್ಚು ವಿಡಿಯೋಗಳನ್ನ ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಅರಿವು ತಿಳುವಳಿಕೆ ಮೂಡಿಸುವ ಸಲುವಾಗಿ ಮಾಹಿತಿಗಳನ್ನು ನೀಡುತ್ತಾ ಬರ್ತಾ ಇದ್ದೇನೆ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗಡೆ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ ಬಿಡುವುದಾಗಲ ವಿಡಿಯೋಗಳನ್ನ ನೋಡ್ತಾ ಇರಿ ಬುದ್ಧಿವಂತರಾಗಿ ಸಮಸ್ಯೆಗಳಿಗೆ ಸಿಲುಕದಂತೆ ಚಾಕಚಕ್ಯತೆಯಿಂದ ವ್ಯವಹಾರ ನಡೆಸುವಂತವರಾಗಿ ಅಂತ ಹೇಳ್ತಾ ಏನಾದರೂ ಕಾನೂನಿನ ಸಲಹೆಗಳ ಬೇಕಾಗಿದ್ರೆ ನೀವು ಬಂದು ಭೇಟಿ ಮಾಡಬಹುದು ಇನ್ನು ಇದೇ ಕಾಂಟ ಕೆಳಗಡೆ ನನ್ನ ನಂಬರ್ ಇರುತ್ತೆ ನೀವು ಆಫೀಸ್ ಲೊಕೇಶನ್ ನ ಪಡೆದು ಅಪಾಯಿಂಟ್ಮೆಂಟ್ ತಗೊಂಡು ಬಂದು ಭೇಟಿ ಮಾಡಬಹುದು ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಹೈಸ್ಕೂಲಿನ ರಸ್ತೆಯಲ್ಲಿ ನನ್ನ ಕಚೇರಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಬಹಳ ಮುಖ್ಯವಾದಂತಹ ವಿಚಾರಕ್ಕೆ ಬಂದು ಈ ಒಂದು ಹೊಸ ಕಾನೂನು ಭರಾಟೆ ಶುರುವಾಗಿದೆ ಕಳೆದ ತಿಂಗಳಿನಿಂದ ಸರಿಸುಮಾರು ಮೂವತ್ತಕ್ಕೂ ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೇನೆ ಬಿಡುವಿಲ್ಲದ ಸಮಯ ಆಗಿದರೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಹೊಸ ಹೊಸ ಕಾನೂನುಗಳನ್ನು ತಿಳಿದುಕೊಳ್ಳಬೇಕು ಅದರಲ್ಲಿ ಕೊಟ್ಟಿರತಕ್ಕಂಥ ಹಕ್ಕುಗಳನ್ನು ಪ್ರಿವಿಲೇಜಸ್ಗಳನ್ನು ವಿಶೇಷ ಅಧಿಕಾರಗಳನ್ನು ಸಾರ್ವಜನಿಕರು ಬಳಸಿಕೊಳ್ಳುವಂತಾಗಬೇಕು ಮತ್ತು ಕಾನೂನಿಗೆ ಸಂಬಂಧಪಟ್ಟಂತೆ ಅಜ್ಞಾನವೂ ಇರಬಾರದು ಮೂಲಭೂತವಾಗಿ ಬೇಸಿಕ್ಕಾಗಿ ತಿಳಿದುಕೊಳ್ಳಲೇಬೇಕಾದಂತಹ ವಿಷಯಗಳ ಬಗ್ಗೆ ಇನ್ನೊಂದು ಸಾರ್ವಜನಿಕರಿಗೆ ಕಾನೂನಿನ ಅರಿವು ಇರಬೇಕು ಅಂತ ಹೇಳ್ತಾ ನಾನು ಶ್ರಮಪಟ್ಟು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೇನೆ ಇವತ್ತು ಗೆ ಸಂಬಂಧಪಟ್ಟಂತೆ ನಾನು ಇವತ್ತು ಬಹಳ ಮಹತ್ವದ ಬದಲಾವಣೆಗಳನ್ನು ಮಾಡಲಾಗಿದೆ ವಿಶೇಷ ಹಕ್ಕುಗಳನ್ನು ಕೊಡಲಾಗಿದೆ ಇನ್ನು ದೂರುದಾರರಿಗೂ ವಿಶೇಷ ಹಕ್ಕುಗಳಿದೆ ಪೊಲೀಸರಿಗೂ ವಿಶೇಷ ಹಕ್ಕುಗಳಿದೆ ಇದರ ಬಗ್ಗೆ ನೀವು ಖಂಡಿತವಾಗಿಯೂ ತಿಳಿಯಲೇಬೇಕಾದಂತಹ ಹೊಸ ಕಾನೂನು ಹೊಸ ಕಾನೂನು ಅಂದರೆ ಏನು ಬಿಎನ್ಎಸ್ ಎಸ್ ಬಿಎಸ್ಎ ಈಗ ಬಂದಿದೆ ಇದು ಐಪಿಸಿ ಸಿಆರ್ಪಿಸಿ ಮತ್ತು ಇಂಡಿಯನ್ ಎವಿಡೆನ್ಸ್ ಆಕ್ಟಿನ ಬದಲಾಗಿ ಬಂದಿರತಕ್ಕಂಥ ಹೊಸ ಕಾನೂನು ಈ ಹೊಸ ಕಾನೂನನ್ನು ತಿಳಿಯಲೇಬೇಕು ಪ್ರತಿಯೊಬ್ಬರು ಒಂದಲ್ಲ ಒಂದು ಬಾರಿ ಠಾಣೆಗಳಿಗೆ ಹೋಗುವಂತಹ ಒಂದು ಪರಿಸ್ಥಿತಿ ಎದುರಾಗಬಹುದು ಅಥವಾ ನಿಮಗೆ ಗೊತ್ತಿರುವವರು ಸಂಬಂಧಿಕರು ಸ್ನೇಹಿತರು ಇನ್ನು ಬಂಧು ಬಳಗದವರು ಹಿತೈಷಿಗಳು ಹೋಗುವಂತಹ ಸಂದರ್ಭ ಬಂದಾಗ ನೀವು ಅವರಿಗೆ ತಿಳಿಸಲಿಕ್ಕಾದರೂ ಕೂಡ ಈ ಒಂದು ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಆಗುತ್ತೆ ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ಕೂಡ ಇತರರಿಗೂ ಕೂಡ ಶೇರ್ ಮಾಡಿ ಜ್ಞಾನ ನಿಂತಲ್ಲಿ ನಿಲ್ಲದಂತೆ ಪಸರಿಸಿ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಗೆ ನಿಮ್ಮ ಅಳಿಲು ಸೇವೆಯನ್ನು ಕೂಡ ಮಾಡಿ ಅಂತ ಹೇಳ್ತಾ ಏನಾದರೂ ಈ ವಿಡಿಯೋ ಆಗಿದೆ ಆದರೆ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಬಹಳ ಮುಖ್ಯವಾದಂತಹ ವಿಚಾರಕ್ಕೆ ಬಂದು ಬಿಡ್ತೇನೆ ನೋಡಿ ಐ ಆರ್ ಅಂದರೆ ಏನು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಪ್ರಥಮ ವರದಿ ಪ್ರಥಮ ಮಾಹಿತಿ ಇನ್ಫಾರ್ಮೆಂಟ್ ಅಂದರೆ ಏನು ದೂರು ನೀಡುವವನು ದೂರುದಾರ ಮಾಹಿತಿದಾರ ಕಂಪ್ಲೇಂಟ್ ಯಾರಾಗ್ತಾರೆ ಕ್ರಿಮಿನಲ್ ಕೇಸ್ಗಳಲ್ಲಿ ಪೊಲೀಸ್ ಠಾಣೆ ಪೊಲೀಸರವರೇ ಕಂಪ್ಲೇಂಟ್ ಆಗ್ತಾರೆ ಅವರೇ ಅದನ್ನು ರುಜುವಾತು ಮಾಡಬೇಕಾಗತ್ತೆ ಇದನ್ನು ತಿಳಿದುಕೊಳ್ಳಬೇಕು ಮತ್ತು ಸಿ ಆರ್ ಪಿ ಸಿ ಒನ್ ಫಿಫ್ಟಿ ಫೋರ್ ಸೆಕ್ಷನ್ ಅಂಡರಲ್ಲಿ ಎಫ್ ಐ ಆರ್ ಅನ್ನು ದಾಖಲು ಮಾಡ್ತಾಯಿದ್ರು ಮಾಡುವಂತಹ ಸಂದರ್ಭದಲ್ಲಿ ಮೊದಲು ಓವರ್ ಆಗಿ ಅಂದರೆ ಬಾಯಿ ಮಾತಿನ ಮುಖಾಂತರ ನೀವು ಠಾಣೆಗಳಿಗೆ ಹೋಗಿ ಹೇಳಿ ನೀವು ಕಂಪ್ಲೇಂಟನ್ನು ಕೊಡಬಹುದಾಗಿತ್ತು ಹಾಗೂ ಬರವಣಿಗೆಯಲ್ಲಿ ಬರೆದು ನೀವು ಕಂಪ್ಲೇಂಟನ್ನು ಕೊಡಬಹುದಾಗಿತ್ತು ಈಗ ಬಿ ಎನ್ ಎಸ್ ಎಸ್ ಕಾನೂನಿನ ಅಂಡರಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇದರ ಅಂಡರಲ್ಲಿ ಒನ್ ಸೆವೆಂಟಿ ತ್ರೀ ಕ್ಲಾಸ್ ಅಂಡರಲ್ಲಿ ನೀವು ಎಫ್ ಐ ಅನ್ನು ದಾಖಲು ಮಾಡಬೇಕಾಗಿದೆ ಈ ಒಂದು ಅಂಶದಲ್ಲಿ ಹೊಸ ಕಾನೂನಿನ ಅಂಡರಲ್ಲಿ ಒಂದು ಹೊಸ ಪ್ರಿವಿಲೇಜ್ ವಿಶೇಷ ಅಧಿಕಾರವನ್ನು ನೀಡಲಾಗಿದೆ ಅದೇನಪ್ಪ ಅಂತ ಹೇಳಿದ್ರೆ ಹೀಗೆಲ್ಲ ಆಧುನಿಕ ಕಾಲ ತಾಂತ್ರಿಕ ಕಾಲ ಮತ್ತು ಟೆಕ್ನಾಲಜಿ ತುಂಬ ಮುಂದುವರೆದಿರುವುದರಿಂದ ಮತ್ತು ಹಲವಾರು ವಿಶೇಷ ಸಂದರ್ಭಗಳು ಅರ್ಜೆನ್ಸಿಗಳು ತುರ್ತು ಪರಿಸ್ಥಿತಿಗಳು ಮತ್ತು ಠಾಣೆಗಳಿಗೆ ಹೋಗುವಂತಹ ಪರಿಸ್ಥಿತಿಗಳು ಇಲ್ಲದಂತಹ ಘಟನೆಗಳು ಸಂದರ್ಭಗಳು ಘಟಿಸಿದಾಗ ಅಂತಹ ಸಂದರ್ಭಗಳಲ್ಲಿ ನೀವು ನಿಮ್ಮ ತಂತ್ರಜ್ಞಾನವನ್ನು ಬಳಸಿಕೊಂಡು ಪೊಲೀಸರಿಗೆ ನೀವು ವಾಟ್ಸಾಪ್ ಮುಖಾಂತರ ಇಮೇಲ್ ಮುಖಾಂತರ ಮತ್ತು ಏನು ಟೆಕ್ನಾಲಜಿಯ ಮುಖಾಂತರ ನೀವು ಅವರಿಗೆ ದೂರುಗಳನ್ನು ನೀಡಬಹುದಾಗಿದೆ ಠಾಣೆಗಳಿಗೆ ಹೋಗಿಯೇ ದೂರು ನೋಡಿ ನೀಡಬೇಕು ಎಂಬುವಂತಹ ಪರಿಸ್ಥಿತಿ ಈಗ ಇಲ್ಲ ಈ ಒಂದು ಹೊಸ ಪ್ರಿವಿಲೇಜಸ್ಸನ್ನು ಸಾರ್ವಜನಿಕರಿಗೆ ಈ ಹೊಸ ಕಾನೂನಿನ ಅಡಿಯಲ್ಲಿ ನೀಡಲಾಗಿದೆ ಆದರೆ ಇದಕ್ಕೆ ಒಂದು ಷರತ್ತು ಏನಪ್ಪ ಅಂತ ಹೇಳಿದ್ರೆ ನೀವು ಇಮೇಲ್ ಮುಖಾಂತರನೋ ವಾಟ್ಸಪ್ ಮುಖಾಂತರನೂ ನೀವು ಏನು ಕಂಪ್ಲೇಂಟ್ ಕೊಟ್ಟಿರ್ತೀರಾ ಅದರ ಮೇಲೆ ನೀವು ಮೂರು ದಿನಗಳ ಒಳಗಾಗಿ ಹೋಗಿ ಸಹಿಯನ್ನು ಮಾಡಿ ಠಾಣಾಧಿಕಾರಿಯನ್ನು ನೀವು ಭೇಟಿ ಮಾಡಿ ಕಂಪ್ಲೇಂಟನ್ನು ಕೊಡಬೇಕಾಗಿದೆ ಅದರಲ್ಲಿ ಬರೆದು ನೀವು ಸಹಿಯನ್ನು ಅದಕ್ಕೆ ಸಹಿಯನ್ನು ಮಾಡಿ ಕೊಡಬೇಕಾಗಿದೆ ಇದು ಒಂದು ನೀವು ತಿಳಿದುಕೊಳ್ಳಲೇಬೇಕಾದಂತಹ ವಿಷಯ ಆಗಿದೆ ಇನ್ನು ಈ ಒಂದು ಕಂಪ್ಲೇಂಟನ್ನು ಯಾರಿಗೆ ಕೊಡಬೇಕು ಎಸ್ ಎಚ್ ಒ ಸ್ಟೇಷನ್ ಹೆಡ್ ಆಫೀಸರ್ ಅಂತ ಇರ್ತಾರೆ ಅವರಿಗೆ ನೀವು ಕೊಡಬೇಕು ಇದು ಮೊದಲನೇದು ಈ ಸಿ ಆರ್ ಪಿ ಸಿನಲ್ಲಿ ನಲ್ಲಿ ಎರಡು ಥರ ಇತ್ತು ಈಗ ಬಿ ಎನ್ ಎಸ್ ಎಸ್ ಅಂಡರಲ್ಲಿ ನೀವು ತಾಂತ್ರಿಕ ಒಂದು ಏನು ಟೆಕ್ನಾಲಜಿಯನ್ನು ಬಳಸಿಕೊಂಡು ನೀವು ದೂರುಗಳನ್ನು ನೀಡಬಹುದಾಗಿದೆ ಅನ್ನೋದನ್ನು ಕೂಡ ನಾನಿಲ್ಲಿ ಹೇಳಿದ್ದೇನೆ ಇನ್ನು ಎರಡನೆಯದಾಗಿ ಈ ಒಂದು ಸಿ ಆರ್ ಪಿ ಸಿ ಅಂಡರಲ್ಲಿ ಈ ಯಾರು ದೂರನ್ನು ಕೊಟ್ಟಿರ್ತಾನೆ ಆತನಿಗೆ ಐ ಆರ್ ದಾಖಲಿಸಿದಾಗ ಫ್ರೀಯಾಗಿ ಅದರ ಕಾಪಿಯನ್ನು ಪ್ರತಿಯನ್ನು ನೀಡಬೇಕಾಗಿತ್ತು ಆದರೆ ಈಗ ಬಿ ಎನ್ ಎಸ್ ಎಸ್ ಕಾನೂನಿನ ಅಂಡರಲ್ಲಿ ಅಕ್ಯೂಸ್ಡ್ ಅಂದರೆ ಆರೋಪಿಗೂ ಕೂಡ ಫ್ರೀಯಾಗಿ ಎಫ್ ಐ ಆರ್ ಕಾಪಿಗಳನ್ನು ಕೊಡಬೇಕು ಅಂತ ಹೇಳಿ ಆಗಿದೆ ಇದು ಕೂಡ ಒಂದು ಬದಲಾವಣೆ ಆಗಿದೆ ಇದನ್ನು ಕೂಡ ತಿಳಿದುಕೊಳ್ಳಿ ನಂತರ ಇನ್ನು ಒನ್ ಸೆವೆಂಟಿ ತ್ರೀ ಸಬ್ ಕ್ರಾಸ್ ತ್ರೀ ಇದು ಹೊಸದಾಗಿ ಆ್ಯಡ್ ಮಾಡಲಾಗಿದೆ ಇದರಲ್ಲಿ ಪೊಲೀಸರವರಿಗೆ ವಿಶೇಷ ಅಧಿಕಾರವನ್ನು ನೀಡಲಾಗಿದೆ ಇದನ್ನು ತಿಳಿದುಕೊಳ್ಳಲೇಬೇಕು ಮತ್ತು ಈ ಒಂದು ಪೊಲೀಸರವರಿಗೆ ನೀಡಿರುವಂತಹ ವಿಶೇಷ ಅಧಿಕಾರದ ಮೇಲೆ ಆಗೇ ನಾನು ಒಂದು ವಿಡಿಯೋವನ್ನು ಮಾಡಿ ಹಾಕ್ತೇನೆ ಅದರಿಂದ ಆಗ್ತಕ್ಕಂತಹ ಸಾಧಕಗಳೇನು ಬಾಧಕಗಳೇನು ಎಂಬುದನ್ನು ಹೇಳ್ತೇನೆ ಇಲ್ಲಿ ಕೇವಲ ನಾನು ಅಂಶಗಳನ್ನು ಎಫ್ ಐ ಆರ್ ಮಾಡಿಸ್ಲಿಕ್ಕೆ ಇಟ್ಟಿರ್ತಕ್ಕಂಥ ಅಂಶಗಳು ಏನಿದೆ ಅದನ್ನು ಮಾತ್ರ ಹೇಳ್ತೇನೆ ಈ ಒನ್ ಸೆವೆಂಟಿ ತ್ರೀ ಸಬ್ ಕ್ಲಾಸ್ ತ್ರೀನಲ್ಲಿ ಏನನ್ನ ಆ್ಯಡ್ ಮಾಡಲಾಗಿದೆ ಅಂತ ಹೇಳಿದ್ರೆ ನೀವು ಒಂದು ದೂರನ್ನು ನೀವು ನೀಡಿದಾಗ ಎಸ್ ಎಚ್ ಓಗೆ ನೀಡಿದಾಗ ಆ ದೂರು ಮೂರು ವರ್ಷದಿಂದ ಏಳು ವರ್ಷದ ತನಕ ಏನು ಶಿಕ್ಷೆಯನ್ನು ನೀಡಬಹುದಾದಂತಹ ಸಂಜ್ಞ ಅಪರಾಧಗಳಾಗಿದ್ದರೆ ಅಂದ್ರೆ ಇಫ್ ಇಟ್ ಈಸ್ ಎ ಕಾಗ್ನಿಸಬಲ್ ಅಫೆನ್ಸ್ ವಿಚ್ ಇಸ್ ಪನಿಷಬಲ್ ಬಿಟ್ವೀನ್ ತ್ರೀ ಟು ಸೆವೆನ್ ಇಯರ್ಸ್ ಅಂತಹ ಸಂದರ್ಭಗಳಲ್ಲಿ ಆ ಎಸ್ ಎಚ್ಒ ಅದನ್ನ ಪ್ರಿಲಿಮಿನರಿ ಇನ್ವೆಸ್ಟಿಗೇಟ್ ಮಾಡಬಹುದಾಗಿದೆ ಹದಿನಾಲ್ಕು ದಿನಗಳ ಕಾಲ ಅವರಿಗೆ ಸಮಯ ಇದೆ ಅವರು ಈ ಪ್ರಿಲಿಮಿನರಿ ಇನ್ವೆಸ್ಟಿಗೇಟ್ ಮಾಡಿ ಪ್ರೈಮಾಫಿಸಿಯನ್ನ ಅಂದರೆ ಇದು ಮೇಲ್ನೋಟಕ್ಕೆ ಸಾಕ್ಷಿಗಳು ಇದರಲ್ಲಿ ಇದೆಯಾ ಇದರಲ್ಲಿ ಹುರುಳಿದೆಯಾ ಸತ್ಯ ಇದೆಯಾ ಇದಕ್ಕೆ ಐ ಆರ್ ದಾಖಲು ಮಾಡಬಹುದಾ ಅಥವಾ ಸುಖಾಸುಮ್ಮನೆ ಯಾರೋ ಒಂದು ಸುಳ್ಳು ಕೇಸುಗಳನ್ನು ದೂರುಗಳನ್ನು ಕೊಟ್ಟರು ಅಂತ ಹೇಳಿ ಯಾವುದೋ ಒಂದು ದ್ವೇಷದ ಕಾರಣ ರಾಜಕೀಯ ಪ್ರೇರಪ್ರಣೆಯ ಕಾರಣ ಅಥವಾ ಗೌರವಕ್ಕೆ ಚ್ಯುತಿಗೆ ಬರುವಂತಹ ಕಾರಣಗಳಿಂದ ಅವರಿಗೆ ಅವಮಾನ ಮಾಡಬೇಕು ಎಂಬುವಂತಹ ಕಾರಣದಿಂದ ಕಾನೂನಿನ ಸುಳಿಯಲ್ಲಿ ಸಿಲುಕಿಸಬೇಕು ಎಂಬುವಂತಹ ಕಾರಣದಿಂದ ಹಲವಾರು ಜನ ಎಫ್ ಐ ಆರ್ಗಳನ್ನು ಗಳನ್ನ ಸುಖಾಸುಮ್ಮನೆ ನಿರಪರಾಧಿಗಳ ಮೇಲೆಯೂ ಕೂಡ ಆರೋಪವನ್ನು ಹೊರಿಸುವುದುಂಟು ಇಂತಹ ಸಂದರ್ಭಗಳಲ್ಲಿ ಇನ್ನು ಈಗ ಕೇವಲ ಹೇಳಿಕೆಗಳನ್ನ ಕೊಟ್ಟುಬಿಟ್ರೆ ದಾಖಲು ಮಾಡುವಾಗಿಲ್ಲ ಮೇಲ್ನೋಟಕ್ಕೆ ಅದು ಸಾಬೀತಾಗಬೇಕು ಅದಕ್ಕೆ ಸಾಕ್ಷಿಗಳನ್ನು ಕೊಡಬೇಕು ಪೂರಕವಾದಂತಹ ದಾಖಲೆಗಳನ್ನು ಸಾಕ್ಷಿಗಳನ್ನು ಒದಗಿಸಿದಾಗ ಮಾತ್ರ ಎಸ್ ಒ ಆ ಒಂದು ಏನೋ ಕಂಪ್ಲೇಂಟ್ ದೂರನ್ನು ದೂರನ್ನ ದಾಖಲಿಸಿಕೊಂಡು ಎಫ್ಐಆರ್ ಆರನ್ನು ಏನೋ ನೀಡಬಹುದಾಗಿದೆ ಅದಕ್ಕೆ ಅವರು ಎಸ್ ಒ ಡಿ ವೈಎಸ್ ಪಿ ಲೆವೆಲ್ ರ್ಯಾಂಕಿಂಗ್ ಆಫೀಸಲ್ಲಿ ಯಾರಿರ್ತಾರೆ ಅಂತಹ ಪೊಲೀಸ್ ಅಧಿಕಾರಿಗಳಿಂದ ಅವರು ಅಪ್ರೂವಲ್ ಅಂದರೆ ಒಪ್ಪಿಗೆಯನ್ನು ಪಡೆದು ಅವರು ಈ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ನ ಮಾಡಬೇಕಾಗಿದೆ ಅವರು ಒಪ್ಪಿಗೆನೆ ಪಡೆದೆ ಸುಮ್ಮನೆ ಠಾಣೆಗಳಿಗೆ ಅಲಿಸುವುದು ಏನೋ ಇವತ್ತು ಬನ್ನಿ ನಾಳೆ ಬನ್ನಿ ಹತ್ತಗೋ ಬನ್ನಿ ಇತ್ತಗೋ ಬನ್ನಿ ಪ್ರೂಫ್ ಏನಿದೆ ದಾಖಲೆ ಏನಿದೆ ಅಂತ ಹದಿನಾಲ್ಕು ದಿನಗಳು ಅಲಿಸುವ ಹಾಗಿಲ್ಲ ಡಿ ಎಸ್ ಪಿ ರ್ಯಾಂಕಿಂಗ್ ಅವರ ಮಟ್ಟಕ್ಕೆ ತಗೊಬಂದು ಅವರ ಅನುಮತಿಯನ್ನು ಪಡೆದು ಎಸ್ ಓರವರು ಏನೋ ಹೇಳಬೇಕಾಗುತ್ತದೆ ತನಿಖೆಯನ್ನು ನಡೆಸಬೇಕಾಗುತ್ತದೆ ಈ ಒಂದು ವಿಶೇಷ ಅಧಿಕಾರವನ್ನ ಏನೋ ಪೊಲೀಸರಿಗೆ ನೀಡಲಾಗಿದೆ ಸೊ ವೀಕ್ಷಕರೇ ತಿಳಿದುಕೊಳ್ಳಿ ಇದು ಮಹತ್ತರವಾದಂತಹ ಬದಲಾವಣೆ ಇದರಿಂದ ಸಾಕಷ್ಟು ಚರ್ಚೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಬೇಕಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಪೊಲೀಸ್ ಸಾಮ್ರಾಜ್ಯ ಆಗಿಬಿಡುತ್ತಾ ಮುಂದಕ್ಕೆ ಅಥವಾ ತೊಂದರೆ ಆಗುತ್ತಾ ಅನ್ನೋದ್ರ ಬಗ್ಗೆನು ಕೂಡ ಚರ್ಚೆಯನ್ನ ಮಾಡಬೇಕು ಇದು ಸಾರ್ವಜನಿಕರ ಪರ ಇದೆಯಾ ವಿರೋಧ ಇದೆಯಾ ಅಥವಾ ಪೊಲೀಸರು ಇನ್ನು ಸೆಟಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅಡ್ಡೆ ಆಗಿದೆಯಾ ಅಥವಾ ಆಗಿಬಿಡುತ್ತಾ ಅಥವಾ ಒಂದು ದೂರು ಕೊಡಲಿಕ್ಕೆ ಸಾರ್ವಜನಿಕರು ಬಹಳ ಶ್ರಮ ಹದಿನಾಲ್ಕು ದಿನಗಳು ಅಲಿಬೇಕಾಗುತ್ತಾ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ದೂರು ನೀಡಿಬಿಟ್ರೆ ಆತನು ಇವರು ಕರೆದಾಗಿಲ್ಲ ಠಾಣೆ ಕರೆದಾಗಿಲ್ಲ ಹದಿನಾಲ್ಕು ದಿನಗಳು ಹೋಗಿ ಹೋಗಿ ಕೂತ್ಕೋಬೇಕಾಗತ್ತಾ ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆ ಆಗಬೇಕಾಗಿದೆ ಆದ್ದರಿಂದ ಇದು ಮಹತ್ವರ ಮಹತ್ತರವಾದಂತಹ ವಿಷಯ ಆಗಿದೆ ಇದರ ಬಗ್ಗೆ ತಿಳಿದುಕೊಳ್ಳಬೇಕು ನೀವು ಆದ್ದರಿಂದ ಸೊ ಈ ಒಂದು ಹದಿನಾಲ್ಕು ದಿನಗಳ ಕಾಲ ವಿಚಾರ ಮಾಡಿ ವಿಮರ್ಶೆ ಮಾಡಿ ತನಿಖೆಯನ್ನು ಮಾಡಿ ತದನಂತರ ತಾವು ತಮಗೆ ಅನಿಸಿದ್ದೇ ಆದಲ್ಲಿ ಮಾತ್ರ ಪೊಲೀಸರವರು ಎಫ್ಐ ಆರ್ ಅನ್ನು ದಾಖಲು ಮಾಡಬಹುದು ಇಲ್ಲ ಆದರೆ ಅವರು ಅದನ್ನು ತಿರಸ್ಕಾರ ಮಾಡುವ ಅಧಿಕಾರವನ್ನು ನೀಡಲಾಗಿದೆ ಇದರಿಂದ ಕೆಲವು ಸಾಧಕಗಳು ಉಂಟು ಬಾಧಕಗಳು ಉಂಟು ಇದನ್ನು ಸಪ್ರೇಟ್ ಆಗಿ ನಾನು ಒಂದು ಟಾಪಿಕ್ ಆಗಿ ಮಾತಾಡ್ತೇನೆ ಇದರಿಂದ ಏನೇನಾಗುತ್ತೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನಿದೆ ಅನ್ನೋದನ್ನು ನಾನು ಹೇಳ್ತೇನೆ ಇನ್ನ ನಾಲ್ಕನೆಯದಾಗಿ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಹದಿನಾಲ್ಕು ದಿನಗಳು ಅಲೆದ ನಂತರವೂ ಕೂಡ ಯಾರ ಅವರು ನಿಮ್ಮ ಒಂದು ಎಫ್ ದೂರನ್ನು ದಾಖಲಿಸಿಕೊಳ್ಳದೆ ಹೋದಾಗ ಮೇವು ಎಸ್ ಪಿ ಅವರಿಗೆ ಅಥವಾ ಕಮಿಷನರ್ ಅವರಿಗೆ ಮೇಲ್ ಅಧಿಕಾರಿಗಳಿಗೆ ನೀವು ಕಂಪ್ಲೇಂಟನ್ನು ಆರ್ ಪಿ ಎಡೆ ರಿಜಿಸ್ಟರ್ ಪೋಸ್ಟ್ ಟೆಕ್ನಾಲಜ್ಮೆಂಟ್ ಡ್ಯೂ ಮುಖಾಂತರ ಕಳಿಸಿ ನೀವು ರಿಸಿಪ್ಟನ್ನು ಇಟ್ಕೋಬಹುದು ಅಥವಾ ನೇರವಾಗಿ ಕೂಡ ಹೋಗಿ ಭೇಟಿ ಮಾಡಬಹುದು ಅವರನ್ನು ಕೇಳಬಹುದು ನೀವು ತನಿಖೆ ಮಾಡಿ ಅಂತ ಹೇಳಿ ಅಥವಾ ಡೈರೆಕ್ಷನ್ ಕೊಡಿ ಅಂತನಾದರೂ ನೀವು ಕೇಳಬಹುದಾಗಿದೆ ಇದಿಷ್ಟು ಮಹತ್ತರವಾದಂತಹ ಬದಲಾವಣೆಗಳು ಇದರ ಜೊತೆಗೆ ಮತ್ತಷ್ಟು ವಿಚಾರಗಳು ಉಂಟು ಈಗ ನೋಡಿ ಈಗಾಗಲೇ ಈ ಉಮನ್ಸಿಗೆ ಸಂಬಂಧಪಟ್ಟಂತಹ ಅಂದರೆ ಮಹಿಳೆಯರ ವಿರುದ್ಧ ಅಂದರೆ ಲೈಂಗಿಕವಾದಂತಹ ದೂರುಗಳು ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತಹ ದೂರುಗಳಾಗಿದ್ದೇ ಆದಲ್ಲಿ ಸೆಕ್ಷುವಲ್ ಅಬ್ಯೂಸ್ ಅಥವಾ ಸೆಕ್ಷುಯಲ್ ಅಸಾಲ್ಟ್ ಅಥವಾ ಸೆಕ್ಷುವಲಿ ಇಂಟರ್ಕೋರ್ಸ್ ಮಾಡಿ ದೌರ್ಜನ್ಯವನ್ನು ಮಾಡಿದರೆ ಆ ಲೈಂಗಿಕ ಅಪರಾಧಗಳನ್ನು ಎಸಗಿದ್ದರೆ ಅಂತಹ ಸಂದರ್ಭಗಳಲ್ಲಿ ಮಹಿಳೆಯರ ವಿರುದ್ಧ ನಡೆಯಬಹುದಾದಂತಹ ಇಂತಹ ಲೈಂಗಿಕ ಕ್ರೌರ್ಯಗಳ ವಿರುದ್ಧ ದೂರನ್ನು ನೀಡುವಂತಹ ಸಂದರ್ಭಗಳಲ್ಲಿ ಇನ್ನು ಮುಂದೆ ಹೊಸ ಕಾನೂನಿನ ಅಡಿಯಲ್ಲಿ ಅಂತಹ ದೂರುಗಳನ್ನು ಮಹಿಳಾ ಪೊಲೀಸ್ ಅಧಿಕಾರಿಯ ಮುಂದೆಯೇ ನೀಡಬೇಕಾಗುತ್ತದೆ ಯಾವುದೇ ಪುರುಷ ಪೊಲೀಸ್ರವರು ಇಂತಹ ಒಂದು ದೂರನ್ನು ಸ್ವೀಕರಿಸುವಂತೆ ಇಲ್ಲ ಮಹಿಳಾ ಅಧಿಕಾರಿಯೇ ಇರಬೇಕು ಹಾಗೂ ಆ ಪೊಲೀಸ್ ಮಹಿಳಾ ಅಧಿಕಾರಿಯು ಸಮಂಜಸವಾದಂತಹ ಪ್ರಶ್ನೆಗಳನ್ನು ಕೇಳಿ ಅದೆಲ್ಲವನ್ನೂ ಕೂಡ ಅವರು ರೆಕಾರ್ಡ್ ಮಾಡಿಕೊಳ್ಳಲೇಬೇಕು ಮತ್ತೆ ಆ ಒಂದು ರೆಕಾರ್ಡ್ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಏಕಾಂಗಿಯಾಗಿ ಆ ಒಂದು ವಿಕ್ಟಿಮ್ ಯಾರ ಅವ್ರನ್ನ ಕರೆದು ಬಿಡುವುದಲ್ಲ ನೊಂದವರು ಅವರ ಸಂಬಂಧಿಕರು ಅಥವಾ ಬೆಳಗದವರ ಸ್ನೇಹಿತರ ಒಂದು ಸಮಕ್ಷಮದಲ್ಲಿ ಅಂತಹ ಪ್ರಶ್ನೆಗಳನ್ನು ಕೇಳಿ ಅವರು ಏನೋ ತನಿಖೆಯನ್ನು ನಡೆಸಬಹುದಾಗಿದೆ ಯಾಕೆ ಅದನ್ನು ಮಾಡಲಾಗಿದೆ ಅಂತ ಹೇಳಿದರೆ ಯಾವುದೋ ಒಂದು ಪುರುಷ ಏನೋ ಅಧಿಕಾರಿಯು ಒಂಟಿಯಾಗಿ ಮಹಿಳೆಯನ್ನು ಕರೆದು ವಿಚಾರಣೆಯನ್ನು ಮಾಡಿ ಅಪ್ರಸ್ತುತವಾದಂತಹ ಮತ್ತು ಮುಜುಗರಕ್ಕೆ ಈಡಾಗುವಂತಹ ಪ್ರಶ್ನೆಗಳನ್ನು ಕೇಳಿ ಅವರಿಗೆ ತೊಂದರೆಯಾಗಬಹುದು ಆದ್ದರಿಂದ ಟು ಗಿವ್ ಕಂಫರ್ಟ್ ಝೋನ್ ಏನು ಮುಜುಗರವಿಲ್ಲದಂತಹ ಒಂದು ಮುಕ್ತ ವಾತಾವರಣವನ್ನು ನೀಡಲಿಕ್ಕಾಗಿ ಈ ಒಂದು ಮಹಿಳಾ ಅಧಿಕಾರಿಯೇ ಪ್ರಶ್ನೆಗಳನ್ನು ಕೇಳಬೇಕು ಹಾಗೂ ಪ್ರಶ್ನೆಗಳನ್ನು ಕೇಳುವಂತಹ ಒಂದು ಪ್ರಾಸೆಸ್ ಪ್ರಕ್ರಿಯೆ ಏನಿದೆ ಅದು ಕಂಪ್ಲೀಟ್ ವಿಡಿಯೋ ರೆಕಾರ್ಡ್ ಆಗಬೇಕು ಇದು ಕೂಡ ಒಂದು ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷ ಅಧಿಕಾರವಾಗಿದೆ ಮತ್ತು ಈ ಒಂದು ನಿಟ್ಟಿನಲ್ಲಿ ಅಂತಹ ಒಂದು ಸಂದರ್ಭಗಳಲ್ಲಿ ಆ ಮಹಿಳೆಯರು ಅವರಿಗೆ ಕಂಫರ್ಟ್ ಬೇಕು ಅಂತ ಹೇಳಿದರೆ ಮುಜುಗರಾಗಬಾರದು ಅಂತ ಹೇಳಿದಾಗ ಠಾಣೆಗಳಿಗಾಗಿ ಹೋಗಿ ಬೇಕಾದರೂ ನೀಡಬಹುದು ಅಥವಾ ಅವರು ಬಯಸಿದಂತಹ ಒಂದು ಕಂಫರ್ಟ್ ಪ್ಲೇಸ್ ಏನಿದೆ ಅಲ್ಲಾದರೂ ಅವರನ್ನು ಕರೆಸಿಕೊಂಡು ಈ ಒಂದು ತನಿಖೆಯನ್ನು ಮಾಡಬೇಕಾಗಿದೆ ಇದು ಕೂಡ ನಾನಿಲ್ಲಿ ಹೇಳಲಾಗಿದೆ ಅಂತಹ ಒಂದು ವಿಶೇಷ ಸಂದರ್ಭಗಳನ್ನು ಅವರು ಹೇಳಬೇಕಾಗತ್ತೆ ನೆಕ್ಸ್ಟು ಇನ್ನು ಈ ಮಹಿ ಮಹಿಳಾ ವೃದ್ಧರು ಅವರು ಪುರುಷರಾಗಿರಬಹುದು ಮಹಿಳೆಯರಾಗಿರಬಹುದು ವೃದ್ಧರು ಅಥವಾ ಮಕ್ಕಳು ಮತ್ತೆ ವಿಶೇಷ ವಿಕ ಅಂಗವಿಕಲರು ಅಥವಾ ಚೇತನರು ಅಥವಾ ಹ್ಯಾಂಡಿಕ್ಯಾಪ್ಗಳು ಅಂತ ನಾವೇನು ಕರಿತೀವಿ ಅಂಗವಿಕಲರು ಇಂತಹ ಊರುಗಳು ಅಥವಾ ಅನ್ಸೌಂಡ್ ಮೈಂಡ್ ಅಂದರೆ ಮನಸ್ಸು ಅಥವಾ ಬುದ್ಧಿ ಸ್ಥಿಮಿತದಲ್ಲಿ ಇಲ್ಲದಂತಹ ಅರೆ ಹುಚ್ಚರು ಈ ತರ ಅಥವಾ ಪೂರ್ಣ ಹುಜ್ಜರು ಈ ರೀತಿಯಾದಂತಹ ಸಂದರ್ಭಗಳು ಇದ್ದಾಗ ಅಂತಹವರು ಏನೋ ಠಾಣೆಗಳಿಗೆ ಹೋಗಿ ಏನು ಕಂಪ್ಲೇಂಟ್ ಅನ್ನು ದೂರನ್ನು ನೀಡುವಂತಹ ಸಂದರ್ಭಗಳು ಇಲ್ಲದಿದ್ದಾಗ ಪರಿಸ್ಥಿತಿಗಳು ಇಲ್ಲದಿದ್ದಾಗ ಪೊಲೀಸರವರನ್ನು ಅವರು ಇರುವ ಸ್ಥಳಕ್ಕೆ ಅಥವಾ ಅವರು ಬಯಸಿದಂತಹ ಒಂದು ಕಂಫರ್ಟಬಲ್ ಅಥವಾ ಆರಾಮಾಗಿರ್ತಕ್ಕಂಥ ಸ್ಥಳಕ್ಕೆ ಕರೆದಾಗ ಪೊಲೀಸರು ಹೋಗಿ ಅವರ ದೂರನ್ನು ದಾಖಲು ಮಾಡಿಕೊಳ್ಳಬೇಕು ಇದು ಒಂದು ವಿಶೇಷ ಅಧಿಕಾರವನ್ನು ನೀಡಲಾಗಿದೆ ಹೊಸ ಕಾನೂನಿನ ಅಡಿಯಲ್ಲಿ ಇದನ್ನು ಕೂಡ ಎಲ್ಲರೂ ತಿಳಿದುಕೊಳ್ಳಿ ಪೊಲೀಸರವರು ರೆಫ್ಯೂಸ್ ಮಾಡುವ ಹಾಗೆ ಇಲ್ಲ ಮತ್ತು ಈ ಒಂದು ಅಂಗವಿಕಲರು ಅಂತ ನಾನು ಹೇಳಿದೆ ಮತ್ತು ಬುದ್ಧಿ ಸ್ಥಿಮಿತದಲ್ಲಿಲ್ಲದಿರುವವರು ಅಂದರೆ ಅನ್ಸೌಂಡ್ ಮೈಂಡ್ ಫುಲ್ಲಿ ಆರ್ ಪಾರ್ಶಿಯಲಿ ಅಂತಹವರು ಕಂಪ್ಲೇಂಟನ್ನು ನೀಡುವಂತಹ ಸಂದರ್ಭದಲ್ಲಿ ಅಲ್ಲಿ ಏನು ಸ್ಪೆಷಲ್ ಇಂಟ್ರಪ್ರಿಟರ್ ಅಥವಾ ಸ್ಪೆಷಲ್ ಎಜುಕೇಟರ್ ಮತ್ತು ಆ ಒಂದು ಅಂಗವಿಕಲರು ಮಾತನಾಡುವಂತಹ ಅಥವಾ ಅನ್ಸೌಂಡ್ ಮೈಂಡ್ ಬುದ್ಧಿ ಸ್ಥಿಮಿತದಲ್ಲಿ ಇರುವವರು ಇಲ್ಲದಿರುವವರು ಏನೋ ಕಂಪ್ಲೇಂಟನ್ನು ಕೊಡುವಾಗ ಅದನ್ನು ಟ್ರಾನ್ಸ್ಲೇಟ್ ಮಾಡುವಂಥ ಟ್ರಾನ್ಸ್ಲೇಟರ್ಗಳಾಗಿರಬಹುದು ಅಥವಾ ಅಥರೈಸ್ಡ್ ಪರ್ಸನ್ ಪ್ರಸೆನ್ಸಲ್ಲಿ ದೂರನ್ನು ದಾಖಲು ಮಾಡಿಕೊಳ್ಳಬೇಕು ಮತ್ತು ಅವರ ವಿವರವನ್ನು ಕೇಳಬೇಕು ಹಾಗೂ ಸಾಕ್ಷಿಗಳನ್ನು ಪಡ್ಕೊಳ್ಬೇಕಾಗತ್ತೆ ಇದು ಕೂಡ ಬಹಳ ಮುಖ್ಯವಾದಂತಹ ವಿಚಾರ ಇದೆಲ್ಲವೂ ಕೂಡ ಬದಲಾವಣೆಗಳು ಈ ರೀತಿಯಾಗಿ ಆಗ್ತಾ ಬರ್ತಾ ಇದೆ ಸೊ ಇದಿಷ್ಟು ವಿಚಾರಗಳನ್ನು ನಾನು ಇವತ್ತಿಗೆ ಎಫ್ ಐ ಆರ್ಗೆ ಸಂಬಂಧಪಟ್ಟಂತೆ ಏನಾಗಿದೆ ಅನ್ನೋದನ್ನು ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಜೈ ಎನ್ ಜೈ ಕರ್ನಾಟಕ ಕೀಪ್ ವಾಚಿಂಗ್ ಮೈ ಚಾನಲ್